ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ ಅನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡ್ರಿ. ನಾವಿನ್ ನಿಮಗೆ ಹೇಳ್ತಾ ಇರೋದು ದ್ರಾಕ್ಷಿಯಲಿಯ ಬುರಿ ರೋಗದ ವ್ಯವಸ್ಥಾಪನೆಯ ಬಗ್ಗೆ. ಬುರಿ ರೋಗ ಇದು ಎಲೆ ಮೇಲೆ ಅಟ್ಯಾಕ್ ಮಾಡ್ತಕ್ಕಂತ ಒಂದು ರೋಗ ಆಗಿದೆ. ಬುರಿ ಬಂದ ತಕ್ಷಣ ಕೆಲವೊಂದು ಸ್ಟ್ರಾಂಗ್ ಔಷಧನ ಸಿಂಪಡಣೆ ಮಾಡ್ಬೇಕು ಸ್ನೇಹಿತರೆ. ಯಾವ ಕಾಂಟಪ್ಪು, ಲೂನಾ ಮತ್ತು ಪಾಲಿಕ್ಯೂರು ಇಂಥ ಔಷಧ ಸಿಂಪರಣೆ ಮಾಡಬೇಕು. ಮಳೆ ಹೆಚ್ಚು ಕಡಿಮೆ ಆದಾಗ ಅತಿ ಫಾಸ್ಟಾಗಿ ಬರತಕ್ಕಂಥ ಇದೊಂದು ರೋಗ ಆಗಿದೆ. ಇದರ ವ್ಯವಸ್ಥಾಪನೆ ಕೂಡ ಒಳ್ಳೆಯ ಥರದಾಗಿ ಮಾಡಬೇಕು, ಇಲ್ಲ ಕಡ್ಡಿಗೆ ಕೂಡ ಇದರದ್ದು ಇಫೆಕ್ಟ್ ಆಗತ್ತೆ. ಕಡ್ಡಿಗೆ ಇಫೆಕ್ಟ್ ಆದಮೇಲೆ ಕಡ್ಡಿ ಹಣ್ಣಾಗೋದಿಲ್ಲ, ಕೆಂಪು ಆಗೋದಿಲ್ಲ, ಇದೇ ಬಣ್ಣ ಉಳ್ಕೊಂಡು ಬಿಡುತ್ತೆ. ನೋಡಿ ಒಳ್ಳೆಯ ಔಷಧ ವ್ಯವಸ್ಥಿತ ಸಿಂಪರಣೆಯಿಂದ ಸ್ವಲ್ಪ ಕಮ್ಮಿ ಆಗತ್ತೆ. ಎರಡು ದಿನ ಮೂರು ದಿನಕ್ಕೊಮ್ಮೆ ಸಿಂಪರಣೆ ಮಾಡ್ಬೇಕಿದ್ನ, ಎರಡು ಮೂರು ಸರ್ತಿ ವರ್ಷದಲ್ಲಿ ಈ ತರ. ಸ್ನೇಹಿತರೆ, ಒಳ್ಳೆಯ ಔಷಧದಿಂದ ಇದನ್ನ ನಿಯಂತ್ರಣದಲ್ಲಿ ಇಡಬಹುದು. ಯಾವುದೇ ಮುನ್ನೆಚ್ಚರಿಕೆ ಕ್ರಮ ವಹಿಸಿದ್ರೆ ಇದು ರೋಗ ಅಷ್ಟೊಂದೇನು ಪರಿಣಾಮಕಾರಕ ಆಗೋದಿಲ್ಲ. ಈ ತರ ಸ್ನೇಹಿತರೆ, ನೀರಿನ ವ್ಯವಸ್ಥಾಪನೆ ಕೂಡ ವ್ಯವಸ್ಥಿತವಾಗಿ ಮಾಡಬೇಕು, ಇಲ್ಲಾದ್ರೆ ಅತಿ ಹೆಚ್ಚು ಇಫೆಕ್ಟ್ ಆಗ್ತಕ್ಕಂತ ಒಂದು ರೋಗ ಆಗಿದೆ ಇದು. ನೋಡಿಸ್ತೇನೆ ಈ ತರ.